ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್ ಕೋರ್ಟ್. ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ಮೀನು ಇದೆ ನೋಡಿ ನನ್ನ ಕೈಯಲ್ಲಿ. ಇದ್ರ ಹೆಸರು ಬ್ಯಾಟ್ ಫಿಶ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬ್ಯಾಟ್ ಫಿಶ್ ಫಿಶ್ ಫ್ರೈ ಮಸಾಲ. ಇದು 2.5 ಕೆಜಿ 3 ಕೆಜಿ ಇದೆ ಮೀನು. ಹಾಗಾದ್ರೆ ಇನ್ನು ಕುಕಿಂಗ್ ಟೈಮ್. ಫಸ್ಟಿಗೆ ಫಿಶ್ ಅನ್ನು ಕಟ್ ಮಾಡಿ ಕ್ಲೀನ್ ಮಾಡುವ, ಅದರ ವಿಡಿಯೋ ನೋಡ್ಕೊಂಡು ಬನ್ನಿ. ಫಿಶ್ ಅನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಆಗಿದೆ. ನಾನಿಲ್ಲಿ 20 ಪೀಸ್ ತಗೊಂಡಿದ್ದೀನಿ ಫ್ರೈ ಮಸಾಲ ಮಾಡಲಿಕ್ಕೆ. ಇದನ್ನು ಈಗ ಫಸ್ಟಿಗೆ ಮ್ಯಾಗ್ನೆಟ್ ಮಾಡಿಡಬೇಕು, ಆಮೇಲೆ ಫ್ರೈ ಮಾಡಬೇಕು. ಹಾಗಾದ್ರೆ ಮಾಡುವ. ಫಸ್ಟಿಗೆ ಮೆಣಸು ಹುಡಿ 2 ಟೇಬಲ್ ಸ್ಪೂನ್, ಅರಶಿನ 1 ಟೀಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, 1/2 ನಿಂಬೆ ರಸ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಪೇಸ್ಟ್ ಈ ಥರ ಆಗಬೇಕು. ಇದಕ್ಕೆ ಇವಾಗ ಫಿಶ್ ಆ್ಯಡ್ ಮಾಡುವ. ಇದನ್ನಿನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಫಿಶ್ಗೆ ಹಿಡಿಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನಿನ್ನು 1/2 ಗಂಟೆ ರೆಸ್ಟಲ್ಲಿ ಇಡುವ. ಈಗ ಫಿಶನ್ನು ಫ್ರೈ ಮಾಡಿ ತೆಗಿಬೇಕು. ರೆಸ್ಟಲ್ಲಿಟ್ಟು 1/2 ಗಂಟೆ ಮೇಲೆ ಆಗಿದೆ. ಫಿಶನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಎರಡೂ ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಫಿಶನ್ನು ತಿರುಗಿಸಿ ಹಾಕಿ ಬೇಯಿಸುವ. ಫಿಶ್ ಚೆನ್ನಾಗಿ ಬೆಂದು ಬರಬೇಕು. ಫಿಶ್ ಫ್ರೈ ಆಗಿ ಬಂದಿದೆ. ಇಷ್ಟಾದರೆ ಸಾಕು, ಚೆನ್ನಾಗಿ ಬೆಂದು ಕೂಡ ಬಂದಿದೆ. ಇನ್ನಿದನ್ನು ತೆಗೆಯುವ. ಇನ್ನು ಇದಕ್ಕೆ ಮಸಾಲೆ ರೆಡಿ ಮಾಡುವ. ಫಿಶ್ ಫ್ರೈ ಮಸಾಲಾಗೆ ಬೇಕಾಗಿರೋ ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟು, ಎಣ್ಣೆ ಬಿಸಿ ಆದಾಗ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. ಇಲ್ಲಿ 2 ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿಯನ್ನು ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ 3 ಕಾಯಿಮೆಣಸು ಕಟ್ ಮಾಡಿದ್ದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ 2 ಟೊಮೆಟೊ ಕಟ್ ಮಾಡಿದ್ದು ಹಾಕಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊವನ್ನು 1-2-3 ನಿಮಿಷ ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಈಗ ಮಸಾಲೆ ಆ್ಯಡ್ ಮಾಡುವ. 1/2 ಟೀಸ್ಪೂನ್ ಮೆಂತೆ ಹುಡಿ, 1/2 ಟೀಸ್ಪೂನ್ ಅರಶಿನ, ಜೀರಿಗೆ ಹುಡಿ 1.5 ಟೀಸ್ಪೂನ್, ಕೊತ್ತಂಬರಿ ಹುಡಿ 2 ಟೀಸ್ಪೂನ್. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಗರಂ ಮಸಾಲೆ 1 ಟೇಬಲ್ ಸ್ಪೂನ್, ಮೆಣಸು ಹುಡಿ 1 ಟೀಸ್ಪೂನ್. ಫಿಶ್ ಫ್ರೈ ಮಾಡುವಾಗ ಮೆಣಸು ಹುಡಿ ಹಾಕಿದೆ, ಹಾಗಾಗಿ ಖಾರ ನೋಡ್ಕೊಂಡು ಹಾಕಿ. ಕಾಳು ಮೆಣಸು ಹುಡಿ 1 ಟೀಸ್ಪೂನ್. ಇದನ್ನೀಗ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ 1.5 ಟೇಬಲ್ಸ್ಪೂನಷ್ಟು ಹುಳಿ ಇಲ್ಲದೆ ಇರೋ ಮೊಸರು ಹಾಕಿ. ತುಂಬ ಹುಳಿ ಇರೋ ಮೊಸರು ಆದರೆ 1 ಟೀಸ್ಪೂನ್ ಹಾಕಿದರೆ ಸಾಕು. ನೀವು ಮೊಸರು ಇಲ್ಲದಿದ್ದರೆ ನಿಂಬೆ ಹುಳಿ ರಸ ಹಾಕಿದರೂ ಸಾಕು. ಇದಕ್ಕೆ ಈಗ 1/10 ಕರಿಬೇವು ಸೊಪ್ಪು ಹಾಕಿ. ಇದಕ್ಕೆ ಇವಾಗ 1.5 ಗ್ಲಾಸ್ನಷ್ಟು ನೀರನ್ನು ಹಾಕಿ. ನೀರು ಹಾಕಿ ಚೆನ್ನಾಗಿ ಕುದಿ ಬರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಈಗ ನೀರು ಹಾಕಿ ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಟಿರೋ ಮೀನನ್ನು ಸೇರಿಸುವ. ಮೀನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಿಶನ್ನು ಆ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಆದಮೇಲೆ ಲೋ ಫ್ಲೇಮಲ್ಲಿ 1-5 ನಿಮಿಷ ಇಡಿ. ಅಷ್ಟಿಟ್ಟರೆ ಸಾಕು. ಲೋ ಫ್ಲೇಮಲ್ಲಿ 5 ನಿಮಿಷ ಆಗಿದೆ. ಇಲ್ಲಿಗೆ ನಮ್ಮ ಬ್ಯಾಟ್ ಫಿಶ್ ಇದು ಫಿಶ್ ಫ್ರೈ ಮಸಾಲ ರೆಡಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಫಿಶ್ ಫ್ರೈ ಮಸಾಲ ಹೇಗೆ ಮಾಡೋದಂತ ಹೇಳಿ.
ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅದೇ ರೀತಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡಿಫ್ರೆಂಟ್ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಬಾಯ್ ಬಾಯ್.